ನಮಸ್ಕಾರ ಸರ್. ಟ್ಯಾಕ್ಸಿ ಡ್ರೈವರ್ ನಿಂತಾನೆ? ಹೌದು ಸರ್. ಏನ್ ನಿನ್ನ ಹೆಸರು? ಹೆಸರು ಹೇಳು ಅಂದ್ರೆ ನಿಮ್ ಕಣ್ಣಿಗೆ ನಾನು ಹ್ಯಾಕ್ ಕಾಣಿಸ್ತೀನಿ ಸರ್? ನನ್ನ ಹೆಸರು ಹನುಮಂತು ಅಂತ ಸರ್. ನಾನು ಬಹಳ ದೊಡ್ಡ ಮನುಷ್ಯ ಸರ್, ನಾನು ಕ್ಲೀನು, ನನ್ನ ರೆಕಾರ್ಡು ಕ್ಲೀನು, ಅದಕ್ಕೆ ನಾನು ಯಾವಾಗಲೂ ಬೆಳ್ಳಿಗಿರೋ ಬಟ್ಟೆನೆ ಹಾಕೋತೀನಿ ಸರ್. ಪೊಲೀಸ್ ಕಮಿಷನರ್, IGP, ಇನ್ಸ್ಪೆಕ್ಟರ್, ದಫೇದಾರ್, ಕಾನ್ಸ್ಟೇಬಲ್ ಯಾರೇ ಆಗ್ಲಿ ನೋಡಿದ ತಕ್ಷಣ ಸೆಲ್ಯೂಟ್ ಮಾಡ್ತೀನಿ ಸರ್. ನಮಸ್ಕಾರ ಅಣ್ಣ, ನಾನು ಚಿಲ್ಲರೆ ಬಂದ್ರೆ ಗಿರಾಕಿ ನನ್ನ ಟ್ಯಾಕ್ಸಿಲ್ ಕೂಡಿಸ್ಕೊಳ್ಳೋದಿಲ್ಲ ಸರ್. ಪ್ಯಾಸೆಂಜರ್ ಯಾರೇ ಆಗ್ಲಿ ಕೂತ ತಕ್ಷಣ ಫಸ್ಟ್ ಮೀಟರ್ ಹಾಕ್ತೀನಿ ಸರ್. ಇಳಿದ ತಕ್ಷಣ ಮೀಟರ್ ಸರ್ ಮಾಡ್ಬಿಡ್ತೀನಿ ಸರ್. ಬೆಳಗ್ಗೆ 5 ಗಂಟೆಗೆ ಸರಿಯಾಗಿ ಟ್ಯಾಕ್ಸಿ ತೆಗಿತೀನಿ ಸರ್. ರಾತ್ರಿ 10 ಗಂಟೆಗೆ ಸರಿಯಾಗಿ ಗ್ಯಾರೇಜ್ ಅಲ್ಲಿ ಬಿಟ್ಬಿಡ್ತೀನಿ ಸರ್. ಆಮೇಲೆ ಜಪ್ಪಯ್ಯ ಅಂದ್ರೂ ಗಾಡಿ ಮುಟ್ಟೋಲ್ಲ ಸರ್. ಅದು ನನ್ನ ಮನೆ ಇದ್ದಾಗೆ ಸರ್. ಇಷ್ಟು ದಿನ ಟ್ಯಾಕ್ಸಿ ಓಡಿಸಿದ್ದಿಲ್ಲ ಸರ್. ಸ್ಯಾಂಪಲ್ ಒಂದು ಆಕ್ಸಿಡೆಂಟ್ ಮಾಡಲಿಲ್ಲ ಸರ್. ದನ, ಕುರಿ, ಕೋಳಿ, ಯಾಕೆ ಸರ್ ಒಂದು ಸೊಳ್ಳೆ ಮೇಲೂ ಗಾಡಿ ಬಿಟ್ಟಿಲ್ಲ ಸರ್. ಹಾಂ, ಒಂದಿನ ಕೋಳಿ ಮೇಲೆ ಗಾಡಿ ಬಿಟ್ಬಿಟ್ಟೆ ಸರ್. ಆಮೇಲೆ ಹಿಡಿದ್ಬಿಟ್ಟು ವಿಚಾರಿಸ್ದೆ ಮೊದಲೇ ಸತ್ತಿತ್ತು ಅಂತ ಕೋಳಿನೇ ಹೇಳ್ತು ಸರ್. ಅಲ್ಲ, ಅದ್ರ ಯಜಮಾನ ಹೇಳ್ದೆ ಸರ್. ಒಂದಿನ ತಕ್ಕಂತ ಹುಡುಗ ಗಾಡಿಗೆ ಅಡ್ಡ ಬಂದ್ಬಿಟ್ಟ ಸರ್. ದಿಢೀರ್ ಅಂತ ಬ್ರೇಕ್ ಹಾಕಿದೆ ಸರ್. ಹಿಂದಿದ್ ಪ್ಯಾಸೆಂಜರ್ ಮುಂದೆ ಬಿದ್ಬಿಟ್ಟು ಹಲ್ ಮುರ್ಕೊಂಬಿಟ್ರು ಸರ್. ಅದಕ್ಕೆ ನಾನೇನ್ ಮಾಡೋಕಾಗುತ್ತೆ ಸರ್? ಅದೇ ಸಮಯದಲ್ಲಿ ಒಂದು ಕಾರ್ ಬಂದ್ಬಿಟ್ಟು ನನ್ನ ಗಾಡಿ ಹೊಡಿತು ಸರ್. ಜಖಮ್ ಆಗೋಯ್ತು ಸರ್. ನಾನು ಯಾವಾಗಲೂ ಮುಂದೆ ನೋಡ್ಕೊಂಡು ಡ್ರೈವ್ ಮಾಡ್ತೀನಿ ಹೊರತು ಹಿಂದೆ ನೋಡೋದೇ ಇಲ್ಲ ಸರ್. ನಾನೇ ಯಾಕೆ ಸರ್? ನೀವು ನೋಡೋಕ್ಕಾಗಲ್ಲ ಸರ್. ಬ್ರೇಕ್ ಬ್ರೇಕ್ ಯಾಕೆ ಎಗ್ರಿಸ್ಕೊಂಡೆ? ಬ್ರೇಕು ಅಂದ್ರಲ್ಲ ಸರ್ ಹಾಕದೆ. ಈ ಪುರಾಣ ಎಲ್ಲ ಬೇಕಾಗಿಲ್ಲ. ಇನ್ಶೂರೆನ್ಸ್ ಕಂಪನಿಯಲ್ಲಿ ಇದಕ್ಕಿಂತ ಜಾಸ್ತಿ ಕೇಳ್ತಾರೆ ಸರ್. ಇದು ಪೊಲೀಸ್ ಸ್ಟೇಷನ್, ಆನ್ಸರ್ ಟು ದಿ ಪಾಯಿಂಟ್. ಕೇಳಿದ ಕೂತ್ರ ಹೇಳು, ಕಳೆದ ವಾರ ನಿನ್ ಟ್ಯಾಕ್ಸಿ ಯಾರು ಕೂತಿದ್ರು? ಯಾರು ಕೂತರು, ಯಾರು ಹೇಳಿದ್ರು ಅಂತ ಹ್ಯಾಕ್ ಸರ್ ಹೇಳಕ್ಕಾಗತ್ತೆ? ಕೂತವರೆಲ್ಲ ಇಳಿದಿದ್ದಾರೆ ಸರ್. ಸರ್, ಓ ಫಾರಿನ್ ಲೇಡಿ ಕೂತಿದ್ಲು. ಇಳಿಯೋವಾಗ ಒಂದು ನೋಟ್ ಕೊಟ್ಲು, ಸೈಜ್ ವ್ಯತ್ಯಾಸ ಆಯ್ತು, ಕೋಟಾ ನೋಟು ಅಂತ ಗೊತ್ತಾಯ್ತು. ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀನಿ ಸರ್, ಫೋನ್ ಮಾಡಿ ವಿಚಾರಿಸ್ಕೊಳ್ಳಿ ಸರ್. ಕಳೆದ ವಾರ ಬ್ಯೂಗಲ್ ರಾಕ್ ಹತ್ರ ನಿನ್ ಗಾಡಿ ಯಾರ ದಾಡಿ ವಾಲ ಕೂತ್ನ? ಕಳೆದ ವಾರ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಜನವಾರ, ಶನಿವಾರ. ಕಳೆದ ವಾರ ದಾಡಿ ಅವನು. ದಾಡಿ ಅವನು? ಯಾವ ದಾಡಿ? ಯಾರ ದಾಡಿ? ಬಿಳಿ ದಾಡಿ, ಕರಿ ದಾಡಿ, ಚಿಕ್ಕ ದಾಡಿ, ದೊಡ್ಡ ದಾಡಿ, ಮೋಟ ದಾಡಿ, ಮಾಡ ದಾಡಿ? ಸರಿ ಸರ್. ಟಿಪ್ ಟಾಪ್ ಆಗೋ ದಾಡಿ ವಾಲ. ಒಂದು ಕೈಲಿ ಹಳದಿ ಬ್ರೀಫ್ ಕೇಸ್, ಇನ್ನೊಂದು ಕೈಲಿ ವಾಕಿಂಗ್ ಸ್ಟಿಕ್. ಸ್ಟಿಕ್, ಸ್ಟಿಕ್, ಜಿಮ್ನಾಸ್ಟಿಕ್, ಲಿಪ್ಸ್ಟಿಕ್, ವಾಕಿಂಗ್ ಸ್ಟಿಕ್, ವಾಕಿಂಗ್, ವಾಕ್, 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 ವಾಕಿಂಗ್ ಸ್ಟಿಕ್. ಇಲ್ಲ ಇಲ್ಲ, ನೀವು ಒಳ್ಳೆ ಮಾತಲ್ಲಿ ಹೇಳಿದ್ರೆ ನಿನ್ ಚರ್ಮ ಸುಲ್ದು ಬಿಡ್ತೀನಿ. ಇದು ಒಳ್ಳೆ ಬೇತಾಳದ ಕತೆ ಆಯ್ತಲ್ಲ. ಹೇಳಿದ್ರೆ ತಲೆ ನೂರು ಹೊಳಾಗತ್ತೆ, ಹೇಳಿದ್ರೆ ಭೂತ ಹಿಡ್ಕೊಳ್ಳುತ್ತೆ. ಭೂತ? ಯಾವ ಭೂತ? ನೀವಲ್ಲ ಸರ್ ಭೂತ. ಬೇತಾಳದ ಕತೆ ಹೇಳಿದೆ, ಹೇಳಿದ್ರೆ ಅವ್ನು ಮುಳೆ ಮುರಿತಾನೆ, ಹೇಳಿದ್ರೆ ನೀವು ಚರ್ಮ ಸುರಿತೀರ, ಆಮೇಲೆ ಈ ಶರೀರದಲ್ಲಿ ಏನ್ ಸರ್ ಉಳ್ಕೊಳತ್ತೆ? ಹನುಮಂತು, ಇದ್ದಾಗೆ ಹೇಳಿದ್ರೆ ಪೊಲೀಸ್ನವ್ರು ನಿಂಗೆ ರಕ್ಷಣೆ ಕೊಡ್ತಾರೆ. ನಿಜವಾಗ್ಲೂ ಕೊಡ್ತೀರಾ ಸರ್? ಸರ್, ಇಲ್ಲಿ ನಿಂತ್ಕೊಂಡು ಹೇಳ್ತೀನಿ ಸರ್. ನೀವ್ ಹೇಳಿದಾಗ ಒಬ್ಬ ಸಿಕ್ಕದ ಸರ್. ಆಮೇಲೆ ದಾಡಿ, ಯಂತ್ರ, ಕೈಯಲ್ಲಿ ವಾಕಿಂಗ್ ಸ್ಟಿಕ್, ಇನ್ನೊಂದ್ ಕೈ ಸೂಟ್ ಕೇಸು. ಹ್ಮ್ ಸರ್, ತುಂಬಾ ಹಶವಾಗುತ್ತೆ. ಇದ್ ಯಾರ್ದು ಸರ್? ತಗೋ ತಗೋ. ತುಂಬಾ ಥ್ಯಾಂಕ್ಸ್ ಸರ್, ಇಟ್ಕೊಳ್ಳಿ ಸರ್. ಆಮೇಲೆ ಇಬ್ರು ಗಾಡಿಯಲ್ಲಿ ಕುತ್ಕೊಂಡು ಹೊರಟು ಸರ್. ಸ್ವಲ್ಪ ನೀರ್ ಬೇಕು ಸರ್. ಅಯ್ಯೋ, PC 537 ಸ್ವಲ್ಪ ನೀರ್ ತಗೊಂಬ. ಆಮೇಲೆ ಏನಂತ ಹೇಳು? ಹೊರಟು ಸರ್. ಎಡ ಬಲ, ಎಡ ಬಲ ಅಂತ ಹೇಳ್ತಾ ಇದ್ದ ಸರ್. ಹಾಗೆ ಹೋದೆ ಸರ್. ಹಿಂದೆ ಪೊಲೀಸ್ ಜೀಪು, ಮುಂದೆ ನನ್ನ ಗಾಡಿ ಸರ್. ಗಾಡಿ ನಿಂತು ಸರ್. ಮುಂದೆ ಹೋಗು ಅಂದೆ, ಆಗೋಲ್ಲ ಅಂದೆ. ಹಿಡ್ದ ಸರ್, ಬಾಡಿಗೆ ಅಂದೆ, ಪಾಕು ತೋರಿಸ್ದ ಸರ್. ನನಗೆ ರೇಗೋಯ್ತು. ತಕ್ಷಣ ನಾನು ರಿವರ್ಸು, ನನ್ನ ಗಾಡಿನೂ ರಿವರ್ಸು ಸರ್. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀರಾ ಸರ್? ಹನುಮಂತು, ಇವರ ಡ್ಯಾಮ್ ಫೂಲ್. ನೀನೊಬ್ಬ ಮುಟ್ಟಾಳ. ನೀ ಯಾರಿಗೆ ಲಿಫ್ಟ್ ಕೊಟ್ಟಿದ್ಯಾ ಗೊತ್ತಾ? ದರೋಡೆ ಕೋರ, ಕಳ್ಳ ಕದೀಮ, ನಾಗೇಂದ್ರನಿಗೆ. ಎಸ್, ನೀ ಅವ್ನು ಹಿಡ್ಕೊಂಡ್ ಬಂದಿದ್ರೆ ನಿಂಗೆ 10,000 ರೂಪಾಯಿ ಸಿಗ್ತಾ ಇತ್ತು. 10,000 ರೂಪಾಯಿ? ಎಸ್, 10,000 ರೂಪಾಯಿ. 10,000. 10,000 ರೂಪಾಯಿ? 10,000?